ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವ್ದಪ್ಪ ಅಂತಂದ್ರೆ, ರೇಷನ್ ಕಾರ್ಡ್ ಇದ್ದವರು ಈ ವಿಡಿಯೋನ ಕಂಪಲ್ಸರಿ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಹೌದು ಫ್ರೆಂಡ್ಸ್, ಯಾಕಂದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಒಂದು ಮಹತ್ವವಾದಂತಹ ಒಂದು ಮಾಹಿತಿಯನ್ನ ರೇಷನ್ ಕಾರ್ಡ್ ಇದ್ದವರಿಗೆ ನೀಡಲಾಗಿದೆ. ಅಂದ್ರೆ ರೇಷನ್ ಕಾರ್ಡ್ ಇದ್ದವರು ಏನಿದ್ದಾರೆ, ಕಂಪಲ್ಸರಿ ಈ ಒಂದು ಸಣ್ಣ ಕೆಲಸವನ್ನ ನೀವು ಮಾಡಲೇಬೇಕು. ಒಂದ್ ವೇಳೆ ನೀವು ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ಗೆ ಸಿಗುವಂತಹ ರೇಷನ್ ಇನ್ ಮುಂದೆ ಸಿಗೋದಿಲ್ಲ. ಹೌದು ಫ್ರೆಂಡ್ಸ್, ಈ ಒಂದು ಸಣ್ಣ ಕೆಲಸ ನೀವು ಕಂಪಲ್ಸರಿ ಮಾಡಲೇಬೇಕು. ಹಾಗಾದ್ರೆ ಆ ಒಂದು ಸಣ್ಣ ಕೆಲಸ ಯಾವುದು, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆ ಒಂದು ಹೊಸ ಅಪ್ಡೇಟ್ ಏನಮ್ಮದನ್ನ ನಾವು ನೋಡೋಣ. ಫ್ರೆಂಡ್ಸ್, ನೀವೇನಾದ್ರೂ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲೊಂದು ಬೆಲ್ ಐಕನ್ ಬರುತ್ತೆ, ಅದ್ರ ಮೇಲೆ ತಪ್ಪದೇ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ನೀವು ಮಾಡೋದ್ರಿಂದ ನಾವು ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರುತ್ತೆ, ಅಲ್ಲಿಂದ ನನ್ನ ವಿಡಿಯೋನ ನೀವು ನೋಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಫೆಬ್ರವರಿ 3 ಅಂದ್ರೆ ಇವತ್ತು ತಾನೇ ಬಂದಿರುವಂತಹ ಹೊಸ ಅಪ್ಡೇಟೆಡ್ ನ್ಯೂಸ್ ಇದಾಗಿದೆ. ಹೌದು ಫ್ರೆಂಡ್ಸ್, ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಮಾಹಿತಿ ಬಂದಿರುವಂತದ್ದು. ಈ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡ್ತಿರ್ಬೋದು ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆಯು ಮಹತ್ವವಾದಂತಹ ಮಾಹಿತಿಯನ್ನ ನೀಡಿದೆ. ಅಂದ್ರೆ ಪಡಿತರ ಚೀಟಿದಾರರು ಏನಿರ್ತಾರೆ, ಇಕೆವಿಸಿ ಅನ್ನ ಮಾಡಿಸೋಕೆ ಫೆಬ್ರವರಿ 8 ತಾರೀಕಿನವರೆಗೆ ಕಾಲಾವಕಾಶವನ್ನ ನೀಡಲಾಗಿದೆ. ಅಂದ್ರೆ ಮೊದಲಿಗೆ ಇಕೆವಿಸಿ ಅಂದ್ರೆ ಏನಪ್ಪಾ ಅಂತಂದ್ರೆ, ಏನು ರೇಷನ್ ಕಾರ್ಡ್ ಹೊಂದಿರುವಂತವ್ರು ಏನಿರ್ತಾರೆ, ಒಂದು ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಾಗಿರ್ಬೋದು, ಮತ್ತೆ ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಮಂದಿ ಇದ್ದಾರೆ, ಹೆಣ್ಮಕ್ಳು ಎಷ್ಟು, ಗಂಡ್ಮಕ್ಳು ಎಷ್ಟು ಅನ್ನೋ ಒಂದು ಡೀಟೇಲ್ಸ್ನ ಕೊಡೋದಾಗಿರ್ಬೋದು, ಮತ್ತೆ ಏನು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಸದಸ್ಯರ ಆಧಾರ್ ಕಾರ್ಡ್ ನಂಬರ್ಗಳನ್ನ ಲಿಂಕ್ ಮಾಡಿಸೋದಾಗಿರ್ಬೋದು, ಇವು ಎಲ್ಲವಕ್ಕ ಏನಂತಾರ, ಇಕೆವಿಸಿ ಮಾಡಿಸೋದಂತ ಹೇಳ್ತಾರೆ ಫ್ರೆಂಡ್ಸ್. ಅಂದ್ರೆ ಈಗ ಏನು ಆಹಾರ ನಾಗರಿಕ ಸರಬರಾಜು ಇಲಾಖೆ ಏನಿದೆ, ಇದು ಫೆಬ್ರವರಿ 1 ತಾರೀಕಿನಿಂದ ರೇಷನ್ ಕಾರ್ಡ್ ಇಕೆವಿಸಿ ಅನ್ನ ಮಾಡೋದು ಸ್ಟಾರ್ಟ್ ಮಾಡಿದೆ. ಅಂದ್ರೆ ಈಗ ಫೆಬ್ರವರಿ 8 ತಾರೀಕಿನವರೆಗೆ ನಿಮಗೆ ಇಕೆವಿಸಿ ಮಾಡೋದು ಲಾಸ್ಟ್ ಆಗುತ್ತೆ ಫ್ರೆಂಡ್ಸ್. ನಿಮಗೆ ಅದ್ರ ಸಲುವಾಗಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಏನ್ ರೇಷನ್ ಕಾರ್ಡ್ ಹೊಂದಿದಂತ ಪ್ರತಿಯೊಬ್ಬ ವ್ಯಕ್ತಿ ಏನಿರ್ತಾನೆ, ಇಕೆವಿಸಿ ಅನ್ನ ಮಾಡಿಸ್ಬೇಕಂತ ಒಂದು ಮಾಹಿತಿಯನ್ನ, ಮಹತ್ವವಾದಂತ ಮಾಹಿತಿಯನ್ನ ತಿಳಿಸಲಾಗಿದೆ. ಅಂದ್ರೆ ಯಾರ್ಯಾರು ರೇಷನ್ ಕಾರ್ಡ್ನಲ್ಲಿ ಇರುವಂತ ಎಲ್ಲಾ ಸದಸ್ಯರ ಇಕೆವಿಸಿ ಅನ್ನ ಮಾಡಿಸಿಲ್ಲ, ಅವರು ನಿಮ್ಮ ಏನು ರೇಷನ್ ಶಾಪ್ ಏನಿರುತ್ತೆ ಅಂದ್ರೆ ನ್ಯಾಯಬೆಲೆ ಏನಿರುತ್ತೆ, ನೀವು ಎಲ್ಲಿ ರೇಷನ್ ನ ಹಾಕ್ಸ್ತಿರ್ತೀರಲ್ಲ ಅಲ್ಲಿ ಹೋಗಿ ಇಕೆವಿಸಿ ಅನ್ನ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ. ಇಕೆವಿಸಿ ಒಂದ್ ವೇಳೆ ಮಾಡಿಸಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಮುಂದಿನ ದಿನಗಳಲ್ಲಿ ರೇಷನ್ ಅನ್ನ ಹಾಕೋದು ಬಂದ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ಸ್. ಅದ್ರ ಸಲುವಾಗಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಡೆಯಿಂದ ಇದೇ ತಿಂಗಳ ಫೆಬ್ರವರಿ 1 ತಾರೀಕಿನಿಂದ ಇಕೆವಿಸಿ ಮಾಡಿಸೋದು ಸ್ಟಾರ್ಟ್ ಆಗಿದೆ, ಮತ್ತೆ ಫೆಬ್ರವರಿ 8 ತಾರೀಕು ಏನಿದೆ ನಿಮ್ಗೆ ಲಾಸ್ಟ್ ಆಗುತ್ತೆ. ಆ 8 ತಾರೀಕು ಒಳಗಡೆ ಹೋಗಿ ನೀವು ನಿಮ್ಮ ರೇಷನ್ ಕಾರ್ಡ್ ಇಕೆವಿಸಿ ಅನ್ನ ನೀವು ಮಾಡಿಸ್ಬೇಕಾಗುತ್ತೆ. ಒಂದು ವೇಳೆ ನೀವೇನಾದ್ರೂ ಇಕೆವಿಸಿ ಮಾಡಿದ್ರಾ ಇಲ್ಲ ಅನ್ನೋದನ್ನ ನೀವು ತಿಳ್ಕೊಬೇಕಪ್ಪ ಅಂತಂದ್ರೆ ನಾನು ಅದಕ್ಕೊಂದು ತಿಳಿಸ್ಕೊಡ್ತೇನೆ, ಯಾವ ರೀತಿ ನಿಮ್ಮ ರೇಷನ್ ಕಾರ್ಡ್ ಇಕೆವಿಸಿ ಆಗಿದೆಯಾ ಇಲ್ಲ ಅನ್ನೋದನ್ನ ಯಾವ ರೀತಿ ಚೆಕ್ ಮಾಡೋದನ್ನ ನಾನು ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಫ್ರೆಂಡ್ಸ್, ಮೊದಲಿಗೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನ ನೀವು ಓಪನ್ ಮಾಡ್ಕೊಬೇಕಾಗುತ್ತೆ, ಯಾಕಂದ್ರೆ ಇದು ಒಂದೊಂದ್ಸಲ ಮೊಬೈಲ್ನಲ್ಲಿ ಓಪನ್ ಆಗಲ್ಲ, ಅದಕ್ಕೆ ನೀವು ಸಿಸ್ಟಮ್ ಮುಖಾಂತರ ನೀವು ಚೆಕ್ ಮಾಡ್ಬೋದು. ಇಲ್ಲಿ ಸರ್ಚ್ ಬಾರ್ನಲ್ಲಿ ahara.kr.nic.in ಅಂತ ಹಾಕಿ ಇದನ್ನ ಸರ್ಚ್ ಕೊಡಿ. ಇದರ ಲಿಂಕ್ನ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಚೆಕ್ ಮಾಡ್ಬೋದು. ಇಲ್ಲಿ ನೋಡ್ತಿರ್ಬೋದು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಅಂದ್ರೆ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತ ಆಫೀಸಿಯಲ್ ವೆಬ್ಸೈಟ್ ಇದು. ಇಲ್ಲಿ ಈ ಸೇವೆಗಳಂತ ಒಂದು ಆಪ್ಷನ್ ಕಾಣುತ್ತೆ, ಇಲ್ಲಿ ನೋಡ್ತಿರ್ಬೋದು ಈ ಸೇವೆಗಳ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ 3ನೇ ಆಪ್ಷನ್ ಅಲ್ಲಿ ಈ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೊಸ ಆಲಿ ಪಡಿತರ ಚೀಟಿ ಸ್ಥಿತಿ ಅಂತ ಇದೆಯಲ್ಲ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅಂತ ನೋಡ್ಕೊಂಡು ಈ ಜಿಲ್ಲೆ ಮೇಲೆ ಇರುವಂತ ಒಂದು ಬ್ಲೂ ಲಿಂಕ್ನ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡಿ ಇದು ನಾನು ತೋರಿಸ್ತೀನಿ, ಇದು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಒಂದು ಆಪ್ಷನ್ ಇದೆ, ಈ ಒಂದು ಪಡಿತರ ಚೀಟಿ ವಿವರ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ವಿತ್ OTP ವಿತೌಟ್ OTP ಅಂತ ಆಪ್ಷನ್ ಬರುತ್ತೆ, ವಿತ್ OTP ಅಂತ ತಗೊಂಡ್ಬೋದು ಅಥವಾ ವಿತೌಟ್ OTP ಅಂತ ತಗರಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನೀವು ಹಾಕ್ಬೇಕಾಗುತ್ತೆ. ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಗೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸದಸ್ಯರ ಹೆಸರನ್ನ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಇರುವಂತಹ ಸದಸ್ಯರನ್ನ ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಗಮನದಲ್ಲಿ ಇಟ್ಟಿರ್ಬೇಕು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ರನ್ನಿಂಗ್ ಇರುವಂತಹ ಒಂದು ಸದಸ್ಯರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ನಿಮ್ಮ ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದ್ರ ಸಲುವಾಗಿ ಅಂತ ಒಂದು ಸದಸ್ಯರನ್ನ ಹೆಸರನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಗೋ ಬಟನ್ ಮೇಲೆ ಒಂದು ಸಲ ಕ್ಲಿಕ್ ಮಾಡಿ, ಡಬಲ್ ಸಲ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗಲ್ಲ. ಸೊ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಕಳಿಸಲಾಗಿದೆ ಅಂತ ಮೆಸೇಜ್ ಬಂದಿದೆ, ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬಂದಂತ ಒಂದು OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, OTPನ ಹಾಕಿ ಮತ್ತೆ ಗೋ ಬಟನ್ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಿ.
ಇಲ್ಲಿ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಬಹುದು ಫ್ರೆಂಡ್ಸ್, ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಏನಿದೆ ಎಲ್ಲ ಓಪನ್ ಆಗಿದೆ. ನಿಮ್ಮ ರೇಷನ್ ಕಾರ್ಡ್ ಅಂಗಡಿ ಮತ್ತೆ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಇದೆಯಲ್ಲ ಅನ್ನೋದು ನೋಡಬಹುದು. ಮತ್ತೆ ಇಲ್ಲಿ ಮೆಂಬರ್ಸ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಲ್ಲಿ ನೋಡ್ತಬಹುದು ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಎಲ್ಲಾ ಸದಸ್ಯರ ಹೆಸರನ್ನ ನಾವು ನೋಡಬಹುದು. ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಕೂಡ ಅವರು ಚೆಕ್ ಮಾಡಿ ಇಲ್ಲಿ ನೋಡಬಹುದು. ಮತ್ತೆ ಅದರ ರೈಟ್ ಸೈಡ್ ಗೆ ಇ-ಕೆ-ವೈ-ಸಿ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ನೋಡ್ತಿರ್ಬೋದು ನಿಮಗೆ ನಿಮ್ಮ ಸದಸ್ಯರ ಇ-ಕೆ-ವೈ-ಸಿ ಆಗಿದೆಯಲ್ಲ ಅನ್ನೋದನ್ನ ಈ ಕಾಲಮ್ ನಲ್ಲಿ ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ಇ-ಕೆ-ವೈ-ಸಿ ಸ್ಟೇಟಸ್ ನಲ್ಲಿ SSSS ಅಂತ ಇದೆ. ಅಂದ್ರೆ ಎಸ್ ಇರೋದು ಏನಿದೆ, ಇ-ಕೆ-ವೈ-ಸಿ ಆಗಿದೆ ಅಂತ ಅರ್ಥ. ಇ-ಕೆ-ವೈ-ಸಿ ಆಗಿಲ್ಲ ಅಂದ್ರೆ ಇಲ್ಲಿ ನೋ ಅಂತ ಇದೆ ನೋಡಿ ಫ್ರೆಂಡ್ಸ್, ಲಾಸ್ಟ್ ಒಂದು ನೋ ಅಂತ ಇದೆ. ಈ ರೀತಿಯಾಗಿ ನೋ ಅಂತ ಇತ್ತಪ್ಪ ಅಂತಂದ್ರೆ ಅದನ್ನ ನೀವು ಆ ಸದಸ್ಯರ ಇ-ಕೆ-ವೈ-ಸಿ ಅನ್ನ ಕಂಪಲ್ಸರಿ ಮಾಡಿಸ್ಬೇಕು. ಅಂದ್ರೆ ಅವರ ಒಂದು ಆಧಾರ್ ಕಾರ್ಡ್ ನ ಜೆರಾಕ್ಸ್ ಅಥವಾ ಒರಿಜಿನಲ್ ತಗೊಂಡು ಹೋಗ್ಬೇಕು. ಮತ್ತೆ ಅವ್ರದ್ದು ನಿಮ್ಮ ರೇಷನ್ ಕಾರ್ಡ್ ನ ಅಂಗಡಿಯಲ್ಲಿ ಇ-ಕೆ-ವೈ-ಸಿ ಅನ್ನ ನೀವು ಮಾಡಿಸ್ಬೇಕು. ಈ ರೀತಿಯಾಗಿ ನಿಮ್ಮ ರೇಷನ್ ಕಾರ್ಡ್ ಇ-ಕೆ-ವೈ-ಸಿ ಆಗಿದೆಯಾ ಇಲ್ಲ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಂಡು ಅವರ ಡಾಕ್ಯುಮೆಂಟ್ ತಗೊಂಡೋಗಿ ಫೆಬ್ರವರಿ 8ನೇ ತಾರೀಕು ಒಳಗಡೆ ಇ-ಕೆ-ವೈ-ಸಿ ಅನ್ನ ಮಾಡಿಸ್ಬೇಕು. ಒಂದು ವೇಳೆ ಮಾಡಿಸಿಲ್ಲಪ್ಪ ಅಂತಂದ್ರೆ ನಿಮ್ಮ ರೇಷನ್ ಕಾರ್ಡ್ಗೆ ಏನು ರೇಷನ್ ಹಾಕೋದನ್ನ ಬಂದ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. 8ನೇ ತಾರೀಕು ಫೆಬ್ರವರಿ 8ನೇ ತಾರೀಕು ಒಳಗಡೆ ಹೋಗಿ ನೀವು ರೇಷನ್ ಕಾರ್ಡ್ ಇ-ಕೆ-ವೈ-ಸಿ ಅನ್ನ ಮಾಡಿಸಿ. ಯಾಕಂದ್ರೆ ಫೆಬ್ರವರಿ 1ನೇ ತಾರೀಕಿಂದಾನೇ ಸ್ಟಾರ್ಟ್ ಆಗಿದೆ, ಫೆಬ್ರವರಿ 8ನೇ ತಾರೀಕಿಗೆ ಇದು ಎಂಡ್ ಆಗುತ್ತೆ. ಅಷ್ಟೊಳಗೆ ಹೋಗಿ ನೀವು ನಿಮ್ಮ ಇ-ಕೆ-ವೈ-ಸಿ ಅನ್ನ ರೇಷನ್ ಕಾರ್ಡ್ ಇ-ಕೆ-ವೈ-ಸಿ ಅನ್ನ ಮಾಡಿಸಿ. ಫ್ರೆಂಡ್ಸ್ ನೋಡಿದ್ರಲ್ಲ, ಫೆಬ್ರವರಿ 8ನೇ ತಾರೀಕು ಒಳಗಡೆ ನಿಮ್ಮ ರೇಷನ್ ಶಾಪ್ಗೆ ಹೋಗಿ ನೀವು ಕಂಪಲ್ಸರಿ ಇ-ಕೆ-ವೈ-ಸಿ ಅನ್ನ ಮಾಡಿಸಲೇಬೇಕು. ಮಾಡಿಸಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ರೇಷನ್ ಸಿಗೋದು ಡೌಟ್ ಅಂತಾನೆ ಹೇಳ್ಬೋದು. ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ.